ನಮಸ್ಕಾರ ವೀಕ್ಷಕರೇ. ಹಿಂದೆಂದು ಕಂಡು ಕೇಳರಿಯದ ಭೀಕರ ಬರಗಾಲಕ್ಕೆ ಅಮೆರಿಕ ಸಾಕ್ಷಿಯಾಗಿದೆ. ಸದಾಕಾಲ ಉಕ್ಕಿ ಹರಿಯುತ್ತಿದ್ದ ನದಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ. ಇದರ ಜೊತೆಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದಿನ ಪ್ರಾಕೃತಿಕ ರಹಸ್ಯಗಳು ಬಯಲಾಗಿವೆ. ಹೌದು, ಬತ್ತಿ ಹೋಗಿರುವ ನದಿ ಪಾತ್ರದಲ್ಲಿ ಡೈನೋಸರ್ಗಳ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಟೆಕ್ಸಾಸ್ನಲ್ಲಿ ನದಿ ಬತ್ತಿ ಹೋಗಿದ್ದು ಇಲ್ಲಿನ ರಾಜ್ಯ ಪಾರ್ಕ್ನ ಡೈನೋಸರ್ ಕಣಿವೆಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಆಳಿದ್ದ ಡೈನೋಸರ್ಗಳ ಹೆಜ್ಜೆ ಗುರುತು ಪತ್ತೆಯಾಗಿವೆ. ಈ ಬೃಹದಾಕಾರದ ಹೆಜ್ಜೆ ಗುರುತುಗಳು ಸರಿಸುಮಾರು 113 ದಶಲಕ್ಷ ವರ್ಷಗಳ ಹಿಂದಿನದ್ದು ಎಂದು ತಜ್ಞರು ಅಂದಾಜು ಮಾಡಿದ್ದಾರೆ. 3 ಬೆರಳುಗಳು ಇರುವ ಜೀವಿಯ ರೀತಿ ಈ ಹೆಜ್ಜೆ ಗುರುತುಗಳು ಕಂಡು ಬಂದಿದ್ದು ವಿಶ್ವದ ಅತಿ ದೊಡ್ಡ ಡೈನೋಸರ್ ಹೆಜ್ಜೆ ಗುರುತು ಎಂದು ಹೇಳಲಾಗಿದೆ. ನದಿ ಹರಿಯುವಾಗ ಈ ಹೆಜ್ಜೆ ಗುರುತುಗಳು ಕಾಣುವುದಿಲ್ಲ. ಜೊತೆಗೆ ಮಣ್ಣು ಹಾಗೂ ಕೆಸರು ತುಂಬಿರುವ ಕಾರಣ ಮುಚ್ಚಿ ಹೋಗಿರುತ್ತದೆ. ಆದರೆ ಈಗ ನೀರೇ ಇಲ್ಲ, ಹೀಗಾಗಿ ನದಿ ತಳದ ಸಮಗ್ರ ಚಿತ್ರಣ ಲಭ್ಯ ಆಗುತ್ತಿದೆ ಎಂದು ಹೇಳಲಾಗಿದೆ. ಡೈನೋಸರ್ ಹೆಜ್ಜೆ ಗುರುತುಗಳು ಆಧಾರದ ಮೇಲೆ ಅವುಗಳ ಗಾತ್ರ ಮತ್ತು ತೂಕವನ್ನು ತಜ್ಞರು ಅಂದಾಜು ಮಾಡಿದ್ದಾರೆ. ಇದೀಗ ಲಭ್ಯವಾಗಿರುವ ಡೈನೋಸರ್ನ ಹೆಜ್ಜೆ ಗುರುತು ಗಮನಿಸಿದರೆ ಈ ಡೈನೋಸರ್ ಸರಿಸುಮಾರು 7 ಟನ್ ತೂಕವಿದ್ದು 15 ಅಡಿ ಎತ್ತರ ಇತ್ತು ಎಂದು ತಜ್ಞರು ಲೆಕ್ಕ ಹಾಕಿದ್ದಾರೆ. ಅದೇ ಪಾರ್ಕಿನಲ್ಲಿ ಮತ್ತೊಂದು ಡೈನೋಸರ್ನ ಹೆಜ್ಜೆ ಗುರುತು ಕೂಡ ಪತ್ತೆಯಾಗಿತ್ತು. ಈ ಡೈನೋಸರ್ ಬರೋಬ್ಬರಿ 60 ಅಡಿ ಎತ್ತರ ಹಾಗೂ 44 ಟನ್ ತೂಕವಿದೆ ಎಂದು ಅಂದಾಜಿಸಲಾಗಿದೆ. ಶೀಘ್ರದಲ್ಲೇ ಈ ಭಾಗದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಕೂಡ ಮಾಹಿತಿ ನೀಡಿದೆ. ಮಳೆಯಿಂದಾಗಿ ಈ ನದಿಗಳು ಮತ್ತೆ ತುಂಬಿ ಹರಿಯಲಿದ್ದು ಸ್ಟೇಟ್ ಪಾರ್ಕ್ನ ಡೈನೋಸರ್ ಕಣಿವೆಯಲ್ಲಿ ಇರುವ 113 ದಶಲಕ್ಷ ವರ್ಷಗಳ ಹಿಂದಿನ ಈ ಹೆಜ್ಜೆ ಗುರುತುಗಳು ಮತ್ತೆ ಮರೆಯಾಗಲಿವೆ. ಆದರೆ ಮುಂದಿನ ತಲೆಮಾರುಗಳಿಗೆ ಸಾಕ್ಷಿಯಾಗಲು ನೀರಿನ ಆಳದಲ್ಲಿ ಉಳಿದು ಹೋಗಲಿವೆ ಎಂದು ಹೇಳಲಾಗಿದೆ.